ಹನ್ನೊಂದನೇ ಪ್ರಶ್ನೆ ಮೂರು ಕಮ ಹದಿನೈದು ಕಮ ಇಪ್ಪತ್ತೇಳು ಕಮ ಮೂವತ್ತೊಂಬತ್ತು ಡಾಟ್ 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 ಈ ಒಂದು ಸಮಾಂತರ ಶ್ರೇಣಿಯ ಯಾವ ಪದವು ಯಾವ ಪದವು ಅಂತಂದ್ರೆ ಎ ಎನ್ ಗೊತ್ತಿಲ್ಲದಂತಹ ಪದ ಗೊತ್ತಿಲ್ಲದಂತಹ ಪದ ಯಾವುದು ಎ ಎನ್ ಯಾವ ಪದವು ಅದರ ಐವತ್ನಾಲ್ಕನೇ ಪದಕ್ಕಿಂತ ಅಂದ್ರೆ ಎ ಎನ್ ಈಕ್ವಲ್ ಟು ಎ ಐವತ್ನಾಲ್ಕು ಪ್ಲಸ್ ಒಂದ್ನೂರ ಮೂವತ್ತೆರಡು ಒಂದ್ನೂರ ಮೂವತ್ತೆರಡು ಹೆಚ್ಚಾಗಿದೆ ಅಂತ ಹೇಳ್ತಾರೆ ದತ್ತ ನೋಡಿ ಮೊದಲು ದತ್ತ ಏನು ಕೊಡಿದ್ರಲ್ಲಿ ದತ್ತ ಎ ಇಸ್ ಈಕ್ವಲ್ ಟು ಮೂರು ಡಿ ಇಸ್ ಈಕ್ವಲ್ ಟು ಎ ಟು ಮೈನಸ್ ಎ ಒನ್ ಎ ಟು ಅಂದ್ರೆ ಹದಿನೈದು ಮೈನಸ್ ಎ ಒನ್ ಅಂದ್ರೆ ಮೂರು ಡಿ ಇಸ್ ಈಕ್ವಲ್ ಟು ಬಂತು ಮಕ್ಕಳೇ ಹನ್ನೆರಡು ಡಿನ ಬೆಲೆ ಹನ್ನೆರಡು ಆಮೇಲೆ ಮುಂದೆ ಬರೋದು ಪ್ರಶ್ನೆಯ ಪ್ರಕಾರ ಪ್ರಶ್ನೆಯ ಪ್ರಕಾರ ಯಾವ ಪದವು ಅದರ ಅಂತಂದ್ರು ಯಾವ ಪದ ಅಂತಂದ್ರೆ ಇಲ್ಲಿ ಎನ್ ಎನ್ ಪದವು ಪದವು ಐವತ್ನಾಲ್ಕನೇ ಪದಕ್ಕಿಂತ ಐವತ್ನಾಲ್ಕನೇ ಪದಕ್ಕಿಂತ ಒಂದ್ನೂರ ಮೂವತ್ತೆರಡು ಹೆಚ್ಚು ಒಂದ್ನೂರ ಮೂವತ್ತೆರಡು ಹೆಚ್ಚು ಎಂದು ಭಾವಿಸೋಣ ಭಾಗಿಯಲ್ಲಿ ಬೀಳೋಣ ಭಾವಿಸೋಣ ಎನ್ ಇಸ್ ಈಕ್ವಲ್ ಟು ಐವತ್ನಾಲ್ಕನೇ ಪದ ಅಂದ್ರೆ ಏನ್ ಬರ್ತೀರಪ್ಪ ಎ ಐವತ್ನಾಲ್ಕು ಪ್ಲಸ್ ಒಂದ್ನೂರ ಮೂವತ್ತೆರಡು ಅಂದ್ರೆ ಎನ್ನೇ ಪದವು ಐವತ್ನಾಲ್ಕನೇ ಪದಕ್ಕಿಂತ ಒಂದ್ನೂರ ಮೂವತ್ತೆರಡು ಹೆಚ್ಚಾಗಿದೆ ಅಂತ ನಾವು ಬರೀಬಹುದು ನಂತರ ಇಲ್ಲಿ ಎನ್ ಕಂಡುಹಿಡಿಬೇಕಾ ಎನ್ ಗೊತ್ತಿರಲ್ಲ ನಮ್ಗೆ ಎನ್ ಎನ್ ಸೂತ್ರ ಹಾಕೋಣ ಎನ್ನೇ ಕಂಡುಹಿಡಿಬೇಕು ನಾವು ಎನ್ ಇಸ್ ಈಕ್ವಲ್ ಟು ಪ್ರಶ್ನೆ ಆಗ್ತಕ್ಕ ಚಿಹ್ನೆ ಎನ್ ಸೂತ್ರ ಹಾಕ್ರಿ ಎ ಪ್ಲಸ್ ಇನ್ ಬ್ರಾಕೆಟ್ ಎನ್ ಮೈನಸ್ ಒನ್ ಇಂಟು ಡಿ ಎಡಭಾಗ ಎನ್ ಸೂತ್ರ ಇಸ್ ಈಕ್ವಲ್ ಟು ಎ ಐವತ್ನಾಲ್ಕು ಹೆಂಗೆ ಬರ್ತೀರಾ ಬಿಡಿಸಿ ಹೇಳ್ರಿ ಎ ಪ್ಲಸ್ ಐವತ್ಮೂರು ಡಿ ಇಸ್ ಈಕ್ವಲ್ ಟು ಸಾರಿ ಪ್ಲಸ್ ಒಂದ್ನೂರ ಮೂವತ್ತ ಎರಡು ಮುಂದೆ ನೋಡೋಣ ಏನಾಗ್ತದೆ ಎನ ಬೆಲೆ ಎಷ್ಟಿದೆ ಮೂರು ಪ್ಲಸ್ ಎನ್ ಮೈನಸ್ ಒನ್ ಡಿನ ಬೆಲೆ ಎಷ್ಟು ಮಕ್ಕಳೇ ಹನ್ನೆರಡು ಇಸ್ ಈಕ್ವಲ್ ಟು ಮೂರು ಪ್ಲಸ್ ಐವತ್ಮೂರು ಡಿನ ಬೆಲೆ ಎಷ್ಟು ಹನ್ನೆರಡು ಪ್ಲಸ್ ಒಂದ್ನೂರ ಮೂವತ್ತ ಎರಡು ಸರಿನಾ ಓಕೆ ಮುಂದೆ ನೋಡ್ರಿ ಮೂರು ಪ್ಲಸ್ ಇನ್ ರಾಕೆಟ್ ಎನ್ ಮೈನಸ್ ಒಂದು ಎಂಟು ಹನ್ನೆರಡು ಇಸ್ ಈಕ್ವಲ್ ಟು ಮೂರು ಪ್ಲಸ್ ಹನ್ನೆರಡು ಮೂರಲ್ಲ ಮೂವತ್ತಾರು ಹನ್ನೆರಡು ಇಲ್ಲ ಅರವತ್ತು ಪ್ಲಸ್ ಮೂರು ಅರವತ್ಮೂರು ಪ್ಲಸ್ ಒಂದ್ನೂರ ಮೂವತ್ತ ಎರಡು ಸರಿಯಾ ಪ್ಲಸ್ ಮೂರು ಪ್ಲಸ್ ಇನ್ ರಾಕೆಟ್ ಎನ್ ಮೈನಸ್ ಒಂದು ಎಂಟು ಹನ್ನೆರಡು ಎಲ್ಲ ಕೂಡ್ಸೋಣ ಆರ್ನೂರ ಮೂವತ್ತಾರು ಏಳ್ನೂರ ಮೂವತ್ತಾರು ಏಳ್ನೂರ ಅರವತ್ತಾರು ಏಳ್ನೂರ ಅರವತ್ತೆಂಟು ಏಳ್ನೂರ ಎಪ್ಪತ್ತೊಂದು ಎಷ್ಟು ಬಂದಿದ್ದು ಏಳ್ನೂರ ಎಪ್ಪತ್ತೊಂದು ಪ್ಲಸ್ ಮೂರು ಕಡೆ ಬಂದಾಗ ಏನಾಗ್ತದ್ರಿ ಮೈನಸ್ ಮೂರು ಹೌದಿಲ್ರಿ ಪ್ಲಸ್ ಮೂರು ಕಡೆ ಬಂದಾಗ ಮೈನಸ್ ಮೂರು ಎನ್ ಮೈನಸ್ ಒಂದು ಎಂಟು ಹನ್ನೆರಡು ಏಳ್ನೂರ ಎಪ್ಪತ್ತೊಂದು ಮೈನಸ್ ಮೂರು ಎನ್ ಮೈನಸ್ ಒಂದು ಇಸ್ ಈಕ್ವಲ್ ಟು ಏಳ್ನೂರ ಏಳ್ನೂರ ಅರವತ್ತ ಎಂಟು ಗುಣಾಕಾರ ಹನ್ನೆರಡು ಕಡೆ ಬಂದಾಗ ಏನಾಗ್ತದ್ರಿ ಭಾಗಕರ ಹನ್ನೆರಡು ಹನ್ನೆರಡು ಆಗಲೇ ಎಪ್ಪತ್ತೆರಡು ನೆಕ್ಸ್ಟ್ ಎಷ್ಟು ಉಳಿತು ನಾಲ್ಕು ಉಳಿತು ನಲವತ್ತೆಂಟಾಯಿತು ಹನ್ನೆರಡು ನಾಲ್ಕಲೇ ನಲವತ್ತೆಂಟು ಅಂದರೆ ಎನ್ ಮೈನಸ್ ಒನ್ ಎಷ್ಟು ಬಂತು ಮಕ್ಕಳೇ ಎನ್ ಮೈನಸ್ ಒನ್ ಇಸ್ ಈಕ್ವಲ್ ಟು ಅರವತ್ನಾಲ್ಕು ಕರೆಕ್ಟಾ ಆದ್ದರಿಂದ ಎನ್ ಇಸ್ ಈಕ್ವಲ್ ಟು ಅರವತ್ನಾಲ್ಕು ಪ್ಲಸ್ ಒಂದು ಎನ್ ಇಸ್ ಈಕ್ವಲ್ ಟು ಅರವತ್ತೈದು ಈ ಒಂದು ಸಮಾಂತರ ಶ್ರೇಣಿಯ ಅರವತ್ತೈದನೇ ಪದವು ಅರವತ್ತೈದನೇ ಪದವು ಅಂದ್ರೆ ಅರವತ್ತೈದನೇ ಪದ ಇಸ್ ಈಕ್ವಲ್ ಟು ಐವತ್ನಾಲ್ಕನೇ ಪದಕ್ಕಿಂತ ಎಷ್ಟಪ್ಪ ಒಂದ್ರ ಮೂವತ್ತೆರಡು ಹೆಚ್ಚಿಗೆ ಅಂತಂದಾಗ ಇದು ತಾಳೆ ನೋಡೋಣ ತಾಳೆ ಏನು ಮಾಡ್ತೀವಿ ಅರವತ್ತೈದು ಪದ ಹೆಂಗೆ ಬರ್ತೀವಿ ಎ ಪ್ಲಸ್ ಅರವತ್ನಾಲ್ಕು ಡಿ ಇಸ್ ಈಕ್ವಲ್ ಟು ಐವತ್ನಾಲ್ಕು ಹೆಂಗೆ ಬರ್ತೀವಿ ಎ ಐವತ್ನಾಲ್ಕು ಎ ಪ್ಲಸ್ ಐವತ್ಮೂರು ಡಿ ಪ್ಲಸ್ ಒಂದ್ನೂರ ಮೂವತ್ತೆರಡು ಏನೇ ಬೆಲೆ ಎಷ್ಟು ಬಂದಿತ್ತು ಏನೇ ಬೆಲೆ ಮೂರಾ ಮೂರು ಪ್ಲಸ್ ಅರವತ್ನಾಲ್ಕು ಡಿನ ಬೆಲೆ ಹನ್ನೆರಡು ಇಸ್ ಈಕ್ವಲ್ ಟು ಮೂರು ಪ್ಲಸ್ ಐವತ್ಮೂರು ಗುಂಡ್ಲೆ ಹನ್ನೆರಡು ಪ್ಲಸ್ ಒಂದ್ನೂರ ಮೂವತ್ತೆರಡು ಇದು ಏಳ್ನೂರ ಎಪ್ಪತ್ತೊಂದು ಬರ್ತದೆ ಅದ್ರ ಬಂದಿದೆ ಆಲ್ರೆಡಿ ಹೌದಿಲ್ಲ ಏಳ್ನೂರ ಎಪ್ಪತ್ತೊಂದು ಬರ್ತದೆ ಈ ಸೈಡ್ ಮಾಡ್ಕೊಂಡ್ರಿ ಮೂರು ಪ್ಲಸ್ ಹನ್ನೆರಡು ಆದ್ರೆ ನಲವತ್ತೆಂಟು ನಾಲ್ಕು ಹನ್ನೆರಡು ಆದ್ರೆ ಎಪ್ಪತ್ತೆರಡು ಎಪ್ಪತ್ತಾರು
समांतर श्रेणी अरवे पद ईवे पद की बरी आवश्यकता ताड़े नोड़े बरबी पार्ट तक ಎರಡು ಸಮಾಂತರ ಶ್ರೇಣಿಗಳ ಸಾಮಾನ್ಯ ವ್ಯತ್ಯಾಸ ಒಂದೇ ಆಗಿದೆ ಅವುಗಳ 100ನೇ ಪದಗಳ ನಡುವಿನ ವ್ಯತ್ಯಾಸ 100 ಆದರೆ 1000ನೇ ಪದಗಳ ನಡುವಿನ ವ್ಯತ್ಯಾಸವೇನು ಅಂತ ಇದೆ ಅಂದ್ರೆ ಎರಡು ಸಮಾಂತರ ಶ್ರೇಣಿ ಅಂತ ಇಲ್ಲಿ ಎಷ್ಟು ಅದಂತ ರೀ ಎರಡು ಸಮಾಂತರ ಶ್ರೇಣಿ ಅಂತ ರೀ ಆ ಎರಡು ಸಮಾಂತರ ಶ್ರೇಣಿಗಳ ಸಾಮಾನ್ಯ ವ್ಯತ್ಯಾಸ ಏನದ ಸಮಾದ ಅಂದ್ರೆ ಇಲ್ಲಿ ಎರಡು ಸಮಾಂತರ ಶ್ರೇಣಿ ತಗೊಳ್ಳ ಅಂತ ಒಂದು ಸ್ಮಾಲ್ ಲೆಟರ್ ಎ ತಗೊಳ್ಳ ಅಂತ ಇನ್ನೊಂದು ಕ್ಯಾಪಿಟಲ್ ಲೆಟರ್ ಎ ತಗೊಳ್ಳ ಅಂತ ಹಾ ಒಂದನೇ ಎಬಿಸಿಡಿ ಎ ಅಂತಾರ ಒಂದನೇ ಸಮಾಂತರ ಶ್ರೇಣಿ ಆಮೇಲೆ ಎರಡನೇ ಸಮಾಂತರ ಶ್ರೇಣಿ ತಗೊಳ್ಳೋಣ ಓಕೆ ದತ್ತ ಇಲ್ಲಿ ಎರಡು ಸಮಾಂತರ ಶ್ರೇಣಿಗಳು ಅಂತ ತಗೊಳ್ಳೋಣ ಅಂತ ರೀ ದತ್ತ ಎರಡು ಸಮಾಂತರ ಶ್ರೇಣಿಗಳು ಎರಡು ಸಮಾಂತರ ಶ್ರೇಣಿಗಳು ಓ ಅಲ್ಲಿ ಎರಡು ಸಾರಿ ಕೊಟ್ಟಾಗ ಒಂದು ಸಾರಿ ಇಲ್ಲಿ ಹೌದಾ ಈ ಪ್ರಶ್ನೆಗಳಿಗೆ 2000 ಕೊಟ್ಟಿದ್ದಾರ ಇದು 1 ಸೈಡ್ ಮಾಡಬೇಕು ಅಂದ್ರೆ ಪ್ರಿಂಟಿಂಗ್ ಮಿಸ್ಟೇಕ್ ಆಗಿದೆ ಪ್ರಿಂಟಿಂಗ್ ಮಿಸ್ಟೇಕ್ ಹಾ 1000 ನೇ ಪದಗಳ ನಡುವಿನ ವ್ಯತ್ಯಾಸ ವೇನು ಅಂತ ಕೇಳಿದ್ರು ಇಲ್ಲ 2000 ನೇ ಪದಗಳ ನಡುವಿನ ವ್ಯತ್ಯಾಸ ಅಂದ್ರೆ ಅದೇ ಬರ್ತಾ ಆನ್ಸರ್ ಹೌದಿಲ್ಲ ಅರ್ಥೈತಾ ಈ 2000 ಕ್ಕೆ 10000 ಪದಗಳ ಉತ್ಪನ್ನ ಅಂದ್ರೆ ಅದು 100 ಏ ಬರ್ತಾ ಆನ್ಸರ್ ಇಲ್ಲಿ ಕ್ವೆಶ್ಚನ್ ಏನದ ಪುಸ್ತಕದೊಳಗಡೆ 100000 ನೇ ಪದಗಳ ನಡುವಿನ ವ್ಯತ್ಯಾಸ ಕೇಳಿದ್ರು ಓಕೆ ಎರಡು ಸಮಾಂತರ ಶ್ರೇಣಿಗಳು ಹೆಂಗ್ ತಗೊಳ್ಳೋಣ ಹೇಳ್ರಿ समांतर श्रेणी समांतर श्रेणी समांतर श्रेणी नंबर समांतर श्रेणी अल्ली मोदल पद ऐन मोदल पद इज इक्वल टू सामान्य व्यत्यास आमले पद अथवा नूरने पद नूरने पद ऐन नूरने पद हम बरती मकड़े ए नूर सामिने पद सामिने पद ऐन बरती ए सामि अंत इष्ट इतने समांतर श्रेणी एरने समांतर श्रेणी बरती नोड़ी समांतर श्रेणी एर अल्ली मोदलने पद ऐन बरती मकड़े मोदलने पद इज इक्वल टू कैपिटल लेटर ए तकनी सामान्य व्यत्यास ऐन तक कैपिटल डी तकबारू या तकबार्लू सामान्य व्यत्यास ऐन ಒಂದೇ ರೀತಿ ಆಗಿದ ಒಂದೇ ಸಾಮಾನ್ಯ ವ್ಯತ್ಯಾಸ ಅಂತಂದ್ರೆ ಸ್ಮಾಲ್ ಡಿ ಇಲ್ಲಿ ತಗೊಂಡ್ರ ಸ್ಮಾಲ್ ಡಿ ಅಲ್ಲಿನೂ ತಗೋಬೇಕು ಆಮೇಲೆ 100ನೇ ಪದ ಹೆಂಗ್ ಬರ್ತಿರಪ್ಪ 100ನೇ ಪದ 100ನೇ ಪದ ಕ್ಯಾಪಿಟಲ್ ಲೆಟರ್ ಎ 100 1000ನೇ ಪದ ಹೆಂಗ್ ಬರ್ತಿರ ಮಕ್ಕಳೇ ಕ್ಯಾಪಿಟಲ್ ಲೆಟರ್ ಎ 1000 ಅಂತ ಬರ್ತಿದೆ ಪ್ರಶ್ನೆಯ ಪ್ರಕಾರ ಯಾರ ಪ್ರಕಾರ प्रश्न प्रकार नूरने पद न्यस नूर अंदर नूरने पद न्यस अंद्रे स्मॉल लेटर ए नूर माइनस कैपिटल लेटर ए नूर नूरने पद नूरने पद न्यस नूर सरिया नूरने पद नूर हम बीती बिड़ी बिड़ी हेल मग नूर ए प्लस डि माइनस ब्रैकेट हाक या इन समांतर श्रेणी ब्रैकेट हाको ऐनूर हम बेद्री ए प्लस डि इज इक्वल टू नूर ए प्लस डि माइनस इंटू ए माइनस ए माइनस इंटू प्लस माइनस डि इज इक्वल टू बीर नूर ऐन कैंसल आता माइनस डि प्लस तब कैंसल ए माइनस एज इक्वल टू मकड़े नूर माइनस ए बंदा प्लस ए स्मॉल लेटर एज इक्वल टू नूर प्लस ऐन बंद्री मकड़े ए समीकरण वन सरना
ಕೇಳಿದ್ದೇನ್ ಕೇಳ್ತಾ ಇದ್ದಾರೆ ಅದರಂತೆ ಏನು ಕೇಳ್ತಾ ಇದ್ದಾರೆ ಮಕ್ಕಳೇ ಅವರು ಏನು ಕೇಳ್ತಾ ಇದ್ದಾರೆ ಪ್ರಶ್ನೆಯಲ್ಲಿ ಸಾವಿರನೇ ಸಾವಿರನೇ ಪದಗಳ ನಡುವಿನ ವ್ಯತ್ಯಾಸ ಅಂದ್ರೆ ಏನು ಬರ್ತೀರಿ is equal to a savira minus a savira a savira nu bidisi helri a plus 9 9 9 d minus bracket olagade a plus 9 9 9 d this is equal to a plus 9 9 9 d minus into a minus a minus into plus minus 9 9 9 d plus 9 9 d minus 9 9 d cancel is equal to a minus a minus a small letter a minus capital letter this is equal to small letter a andre eno nan makale 100 plus a small letter a andre 100 plus a plus a minus a ಕ್ಯಾನ್ಸಲ್ ಎಷ್ಟು ಬಂತು ಉತ್ತರ ಆದ್ರಿಂದ ಸಾವಿರನೇ ಪದಗಳ ನಡುವಿನ ವ್ಯತ್ಯಾಸ ಎಷ್ಟು ನೂರನೇ ಪದಗಳ ನಡುವಿನ ವ್ಯತ್ಯಾಸನೂ ಅಷ್ಟೇ ಸಾವಿರನ ಪದಗಳ ನಡುವಿನ ವ್ಯತ್ಯಾಸನೂ ಅಷ್ಟೇ ಯಾಕಂದ್ರೆ ಎರಡು ಸಮಾಂತರ ಶ್ರೇಣಿ ಅದಾವ ಸಮ ಅಂತರದ ಹೊಂಟಿದವ ಇಲ್ಲಿ ಎ ಒಂದು ಒಂದನೇ ಸಮಾಂತರ ಶ್ರೇಣಿಯ ನಿನ್ನ ನಿನ್ನ ಹತ್ರ 100 ರೂಪಾಯಿ ಅದ ನಿನ್ನ ಹತ್ರ 1000 ರೂಪಾಯಿ ಅದ ನಿನ್ನ ಹತ್ರ 101 ರೂಪಾಯಿ ಅದ ನಿನ್ನ ಹತ್ರ 1001 ರೂಪಾಯಿ ಅದ ನಿನ್ನ ಹತ್ರ 102 ರೂಪಾಯಿ ಅದ 1002 ರೂಪಾಯಿ ಅದ ಹಿಂಗ ಈ ಸೈಡ್ 1000 ಬಂದಾಗ ನೀ ಏನಾಗಿರ್ತೀಯ 1000 ದ ಅಲ್ಗಡಿ ಇದು 2000 ಆಗ್ತದ ಮೊದಲ ಎಷ್ಟು ವ್ಯತ್ಯಾಸ ಇದೆ 2000 ಆಗಂಗಿಲ್ಲ 1999 ಬರ್ತಾ ಐ ಥಿಂಕ್ 100 ಆಲ್ರೆಡಿ ಅದಿಲ್ಲ ಇಲ್ಲಿ 100 ಆಲ್ರೆಡಿ ಇದೆ ಇಲ್ಲಿಗೆ ಎಷ್ಟು ಬೇಕು ಇವರಿಗೆ 1000 ಬೇಕಂದ್ರೆ 900 ಬೇಕು ಇವರು 1000 ಆಲ್ರೆಡಿ ಇದ್ದಾರೆ 1000 ಆಲ್ರೆಡಿ ಇದ್ದಾರೆ 900 ಇಲ್ಲ ಅಂತ ಏನಾಗ್ತದ 1900 ಇವರು ಆಗ್ತಾರೆ ಇವರು ಏನಾಗ್ತಾರೆ 1000 ಮೊದಲ ಎಷ್ಟು ಇದ್ರು ನೂರು ಮೊದಲ ಎಷ್ಟಿದ್ರು ಸಾವಿರ ನೂರು ಮತ್ತು ಸಾವಿರ ನಡುವಿನ ಅಂತರ ಎಷ್ಟು 900 ನೂರು ಮತ್ತು ಸಾವಿರ ನಡುವಿನ ಅಂತರ ಎಷ್ಟು 900 ಈಗ ಇವರೆಷ್ಟು ಇದಾರ ಸಾವಿರದ ಇದು ಸಾವಿರ ಇದಾರ ಕರೆಕ್ಟ್ ಸಾವಿರ ಇದಾರ ಇವರೆಷ್ಟು ಇದಾರ ಸಾವಿರದ 900 ಸಾವಿರದ 900 ಮೈನಸ್ ಸಾವಿರ 900 ವ್ಯತ್ಯಾಸ ಏನು ಬರ್ತದ ಸಮಾನ ಬರ್ತದ ವ್ಯತ್ಯಾಸ ಇದೇ ಮಗಳೇ 13ನೇ ಪ್ರಶ್ನೆ ಮೂರು ಅಂಕಿಗಳ ಎಷ್ಟು ಸಂಖ್ಯೆಗಳು 7 ರಿಂದ ಭಾಗ ಹೋಗುತ್ತವೆ ಮೂರು ಅಂಕಿಯ ಸಂಖ್ಯೆಗಳು ಯಾವು ಅದನ್ನ ಹೇಳಿ ಮೊದಲು ದತ್ತ ಮೂರು ಅಂಕಿಯ ಸಂಖ್ಯೆಗಳು ಯಾವು ಮೂರು ಅಂಕಿಯ ಸಂಖ್ಯೆಗಳು 100 101 ಹೀಗೆಲ್ಲ ಬರ್ತದ ಮಕ್ಕಳೇ ದತ್ತ ಮೊದಲು ಮೂರು ಅಂಕಿಯ ಸಂಖ್ಯೆಗಳು ಬರೆಣ ಅಂದ್ರೆ ಮೂರು ಅಂಕಿಯ ಸಂಖ್ಯೆಗಳು ಸಂಖ್ಯೆ ಗಳು ಯಾವ್ಯಾವು 100 101 102 103 .. 999 ಆದ್ರೆ ಅವರು ಏನ್ ಹೇಳ್ತಾ ಇದ್ದಾರೆ 7 ರಿಂದ ಭಾಗ ಹೋಗುವ ಮೂರು ಅಂಕಿಯ ಸಂಖ್ಯೆಗಳು ಅಂದ್ರೆ ನಾವು 7 ರಿಂದ ಭಾಗ ಮಾಡಬೇಕು 100 ಕ 7 ಲೆ ಭಾಗ ಮಾಡು ಭಾಗ ಹೋಗ್ತದ ಹೋಗಲ್ಲ 101 102 103 104 105 ಕ್ಕೆ ಹೋಗ್ತದ ಹೌದ್ರಿ ಓಕೆ ಅಂದ್ರೆ ಈಗ 105 ನೀವು ಡೈರೆಕ್ಟ್ ಗೊತ್ತಾಗುತ್ತೆ ಸರ್ ನನಗ 100 ಇಲ್ಲ 100 ಕ್ಕೆ ಮೊದಲು 7 ಲೆ ಭಾಗ ಮಾಡಿ 7 ಎಷ್ಟು ಐತ್ರಿ 3 30 7 ಹಾಕ್ಲೆ 28 ಎಷ್ಟು ಐತೋ 2 ಕರೆಕ್ಟಾ 2 ಅನ್ನ 7 ಲೆ ಮೈನಸ್ ಮಾಡ್ರಿ 2 ಅನ್ನ 7 ಲೆ ಮೈನಸ್ ಮಾಡಿ ಎಷ್ಟು ಐತ್ರಪ್ಪ 5 ಇರುತ್ತ 5 ಅಂತ ತಗೊಂಡು ಇಲ್ಲಿ ಕೂಡಿಸಿ ಎಷ್ಟು ಬರುತ್ತೆ ಆನ್ಸರ್ 105 105 ಮೊದಲು ಭಾಗ ಹೋಗುವ ಸಂಖ್ಯೆ ಆಗುತ್ತೆ ಅದೇತಾ ಏನಂತ ಅರ್ಥ ನೋಡಿ ಅಂದ್ರೆ ನೀವು ಭಾಗಕರ ಮಾಡ್ಕೊಂತ ಹೋಗ್ರಿ ಮತ್ತೆ ಮಾಡ್ತೀರೇನಾ ಹಾ 7 ರಿಂದ ಭಾಗ ಹೋಗುವ ಮೂರು ಅಂಕಿಯ ಸಂಖ್ಯೆಗಳು ಯಾವ್ದ್ರಿ 105 112 119 .. ಲಾಸ್ಟ್ಗೆ ಎಷ್ಟು ರೀ 990 994 ಯಾಕೆ 999 ಹೋಗಂಗಿಲ್ಲ ಭಾಗ ಹೋಗ್ತದ ನೀವು ಹೇಳಲೇ 7 7 ಹಾಕಲಿ 28 7 ಹಾಕಲಿ 28 ಎಷ್ಟು 7 2 14 ಎಷ್ಟು ಐತಪ್ಪ 4 ಉಳಿತು 4 ಉಳಿದೊಳಗೆ ಮೈನಸ್ ಮಾಡಿ 4 ಅಲ್ಲ ಎಷ್ಟು ಉಳಿತದ 7 1 7 7 ಹಾಕಲಿ 28 7 ಹಾಂ ಎಷ್ಟು ಉಳಿತದ ರೀ 5 ಉಳಿತದ 5 ಮೈನಸ್ ಮಾಡಿದ್ರೆ 994 ಬರ್ತದೆ ನೋಡಿ ಅಂದ್ರೆ 994 7 ರಿಂದ ಭಾಗ ಹೋಗ್ತದೆ ಹೋಗಲ್ಲ ನೋಡ್ರಿ
मोदल पद याद नूरा सामान्य व्यत्यास मैनस सामान्य व्यत्यास कोने पद ऐनद्री कोने पद एन इज इक्वल टू प्रश्न नमगे तिळिदंते एन इज इक्वल टू ए प्लस इन ब्रैकेट एन माइनस वन इंटू डी नाकु इज इक्वल टू ऐन स्ट्रे नूर ईद प्लस एन माइनस वन इंटू प्लस नूर ईद माइनस नूर ईद इज इक्वल टू एन माइनस वन इंटू ऐड हाँ माइनस मास्टरी एंटूराज इक्वल टू एन माइनस वो इंटू इंटू इक बंदा एंटूर एवाइडेड बै ऐज इक्वल टू एन माइनस वो ऐडे हदनाक नल्वत्ते बंदूर इपत् इज इक्वल टू एन माइनस वो माइनस वो इकड़ बंदा प्लस अंद्रे आदि एन इज इक्वल टूर इपत् प्लस 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 वन अद्वल टूर इपत् अरे वटारियां भाग होंकिय संख्य नूर एपत् हद्नाकन प्रश्ने हतूरा नदीन नाकर गुणक संख्य कंडी अंतर इले दत् ऐन को मकड़े दत् नाकर गुणक अंतर अंद्रे नाकर मग्गि हतर बर हनर् हिंत मुंचे नाकु अब तक याकू हर मेल संख्य अंद्रे दत् नाकर गुणक हतूर ईवे ये हनरु हदनारु इपत् कोनेूर ईवत बरतदाईवत्कर भाग होता होगोदूर नल्वत नोड़ सरना इले दत् एज इक्वल टू हनर डी इज इक्वल टू ए टू माइनस ए वन हदनार माइनस हनर नाकु डीन बेले एन बेले नंतर बेकागिद्दु एन इज इक्वल टू एर नल्वत्तेंटु एन इज इक्वल टू प्रश्नार्थक चिन्ह नमगे तिळिदंते एन तिळिदंते नमग एन इज इक्वल टू ए प्लस इन ब्राकेट एन माइनस वन इंटू डी एन बेले एष्टु एर नल्वत्तेंटु इज इक्वल टू हनर्डु प्लस एन माइनस वन डी इज इक्वल टू नाकु प्लस हनर् इकड़े बंदा एर नल्वत् माइनस हनर् इज इक्वल टू एन माइनस वो इंटू नाकु अंत बूर मूव इज इक्वल टू एन माइनस वो इंटू नाकु गुणाकार बंदा भागकार एर मूव भागकार नाकु इज इक्वल टू एन अंत मै एन माइनस वन अंत नाकु नाकल नाकल मूव अंद्रे इज इक्वल टू एन माइनस वो माइनस एन इज इक्वल टू प्लस एन इज इक्वल टू अरवे मगे अरव सरिया एन इज इक्वल टू हद्न प्रश्ने एन ये अरवत्मूर अरवत्ेड़ हत हदिनेळु ई समांतर श्रेणिगळ एनने पदगळु समवागिवे एनने पद अंतंद्रे एन गळु सम अंत नावु हेळबेकु इल्लि एरडु समांतर श्रेणिगळिदवे अंद्रे एरडन्न सेपरेट आगि बरकोळ्ळोण समांतर श्रेणी ओंदु अंत बरेण समांतर श्रेणी एरडु उत्तर समांतर श्रेणी ओंदु यावुदिदे अरवत्मूरु अरवत्ऐदु अरवत्ेळु डाट 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 इल्ली ए इज इक्वल टू ऐन बंदा अरवत्मूर डी इज इक्वल टू ए टू माइनस ए वन डी अंतर्रे अरवत् माइनस अरवत्मूर डी न बेले बंतु डी इज इक्वल टू एर एज इक्वल टू अरवत्मूर एन इज इक्वल टू प्रश्नार्थक चिन्ह
ಚಿಹ್ನೆ ಅಂತ ನಾವು ಹೇಳಬಹುದು ಸರಿಯಾ ಅದೇ ರೀತಿ ಇನ್ನೊಂದೇನು ತಗೋಬೇಕು ನಾನು ಸಮಾಂತರ ಶ್ರೇಣಿ 2 ಅಂತ ತಗೋಬೇಕು ಸಮಾಂತರ ಶ್ರೇಣಿ 2 ಸಮಾಂತರ ಶ್ರೇಣಿ 2 ಅಂತ ತಗೋಬೇಕು ಈ ಸಮಾಂತರ ಶ್ರೇಣಿ 2 ರಲ್ಲಿ ಮೊದಲನೇ ಏನಿದೆ 3, 10, ಆಮೇಲೆ 17, ಡಾಟ್ 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 ಅಂತ ಇದೆ ಇಲ್ಲಿ a is equal to a ಅಂದ್ರೆ ಸ್ಮಾಲ್ ಲೆಟರ್ ಏ ಬರೆ ದಾಳೆಲಿ ಏನು ಬರೆಣ ಕ್ಯಾಪಿಟಲ್ ಲೆಟರ್ ಏ ಬರೆಣ ಅಂತ ಯಾಕಂತಂದ್ರೆ ಇದು ಎರಡನೇ ಸಮಾಂತರ ಶ್ರೇಣಿ ಕ್ಯಾಪಿಟಲ್ ಲೆಟರ್ a is equal to 3 ಕ್ಯಾಪಿಟಲ್ d is equal to ಏನು ಬರೆಣ a2 minus a1 a2 minus a1 ಕ್ಯಾಪಿಟಲ್ d is equal to 10 minus 3 ಕ್ಯಾಪಿಟಲ್ d is equal to ಬಂತಪ್ಪ 7 a is equal to 6 an is equal to ಪ್ರಶ್ನಾರ್ಥಕ ಚಿಹ್ನೆ ಕ್ಯಾಪಿಟಲ್ ಲೆಟರ್ ಏನು ಬರೆದಿದ್ದೀನಿ ನಾನು ಅತೈತಾ ಇಲ್ಲಿ n ನ ಯಾವ ಬೆಲೆಗೆ ಅಂತಂದ್ರೆ ಅವರು n ನ ಯಾವ ಬೆಲೆಗೆ n is equal to ಪ್ರಶ್ನಾರ್ಥಕ ಚಿಹ್ನೆ n is equal to ಪ್ರಶ್ನಾರ್ಥಕ ಚಿಹ್ನೆ ಸರಿ ಕ್ಯಾಪಿಟಲ್ ಲೆಟರ್ ಏನು ಬರಬೇಕಾಗಿತ್ತಲ್ರಿ ಯಾಕೆ ಬರಿಲಿಲ್ಲ ಅಂದ್ರೆ ಎರಡಕ್ಕೂ n ನ ಬೆಲೆ ಸಮಬದ್ಧದ ಹಾಗಾಗಿ ಸ್ಮಾಲ್ ಲೆಟರ್ n ತಗೊಂಡಿದ್ದೆ ನಾನು ಅರ್ಥೈತ್ರಾ ಓಕೆ ಹಾಗಿದ್ದಾಗ ಪ್ರಶ್ನೆಯ ಪ್ರಕಾರ ಯಾವ ಪ್ರಕಾರ ಪ್ರಶ್ನೆಯ ಪ್ರಕಾರ ಏನು ಹೇಳ್ತಿದೆ ಪ್ರಶ್ನೆ ಪ್ರಶ್ನೆಯ ಪ್ರಕಾರ n ನ ಯಾವ ಬೆಲೆಗೆ ಇವೆರಡು ಸಮಾಂತರ ಶ್ರೇಣಿಯ n ನೇ ಪದ ಸಮಾಂತರ ಏನಂತಾರೆ ಪ್ರಶ್ನೆಯ ಪ್ರಕಾರ n ನೇ ಪದ n ನೇ ಪದಗಳು ಸಮ ಎರಡನೇ ಪದಗಳು ಸಮ ಅಂತಂದ್ರೆ an is equal to an ಅಂತ ಬರಲ್ಲ ಮಗನೆ ಬರಬಹುದಿಲ್ಲ ಈ ಸಮಾಂತರ ಶ್ರೇಣಿಯ ಎರಡನೇ ಪದ ಈ ಸಮಾಂತರ ಶ್ರೇಣಿಯ ಎರಡನೇ ಪದ ಎರಡು ಸಮ ಅಂತಾರೆ ಅವರು ಈ an ಅನ್ನು ಹೆಂಗ್ ಬಿಡಿಸ್ಬಿಡ್ತೀಯ a plus in bracket n minus 1 into d ಅಂತ ಬರಿತೀವಿ ಇದು ಏನು ಹೆಂಗ್ ಬಿಡ್ತೀಯೋ ಕಂದ ಹೆಂಗ್ ಬರ್ತೀವಿ a plus in bracket n minus 1 into ಕ್ಯಾಪಿಟಲ್ d ಬರಿತೀನಲ್ಲಿ ಇಲ್ಲಿ ಸ್ಮಾಲ್ ಲೆಟರ್ ಡಿ ಅದ ಕ್ಯಾಪಿಟಲ್ ಲೆಟರ್ ಡಿ ಆಮೇಲೆ ಸ್ಮಾಲ್ ಲೆಟರ್ ಏನ ಬೆಲೆ ಇದೆ 63 ಪ್ಲಸ್ n ಮೈನಸ್ 1 ಇಂಟು ಡಿ ನ ಬೆಲೆ 2 ಇಸ್ ಈಕ್ವಲ್ ಟು ಇಲ್ಲಿ ಏನ ಬೆಲೆ 3 ಪ್ಲಸ್ n ಮೈನಸ್ 1 ಇಂಟು ಡಿ ಅಂತಂದ್ರೆ 7 ಅಂತ ಆಯ್ತು ನೆಕ್ಸ್ಟ್ ಈಗ 63 ಪ್ಲಸ್ 2 ಗುಣಲೆ n 2 n 2 ಗುಣಲೆ ಮೈನಸ್ 1 ಮೈನಸ್ 2 3 प्लस n गुणले 7 7 n माइनस 1 गुणले 7 माइनस 7 ಸರಿಯಾ 63 ರಲ್ಲಿ 2 ತೆಗಿರಿ ಎಷ್ಟು ಆಗುತ್ತೆ 61 प्लस 2 n is equal to 7 n ಹೆಂಗದ ಹಂಗ ಬರೀತೀನಿ माइनस 7 ರಲ್ಲಿ प्लस 3 ತೆಗಿರಿ माइनस 4 ಅಂತ ಬರುತ್ತೆ ಸರಿಯಾ ನೆಕ್ಸ್ಟ್ ಈಗ माइनस 4 ಎಡಭಾಗಕ್ಕೆ ತರಣ प्लस 2 n ಬಲಭಾಗಕ್ಕೆ ಹೋಗುತ್ತೆ 61 प्लस इज इक्वल टू 7n ಹೆಂಗದ ಹಂಗ ಬರ್ತೀನಿ ಮೈನಸ್ प्लस 2n ಕಡೆ ಹೋಗಿದೆ ಅಂತಂದ್ರೆ ಮೈನಸ್ 2n 65 65 इज इक्वल टू 5n 7n ನಲ್ಲಿ 2n ತೆಗೆದು ಗುಣಾಕಾರ 5 ಅದ ಇಕಡೆ ಬಂದ ಏನಾಗುತ್ತೆ ಭಾಗಾಕಾರ ಆಗುತ್ತದ 65 ಭಾಗಲೆ 5 is equal to n 5 ಒಂದಲ್ಲ 5 13 ಆದ್ರಿಂದ n is equal to 13 n is equal to 13 ಆದ್ರಿಂದ 13 ನೇ ಪದ ಎರಡರದ್ದು ಏನಿರುತ್ತೆ ಅಂತ ಸಮ ಇರುತ್ತೆ ಅಂತ ಎರಡರದ್ದು 13 ನೇ ಪದ ಸಮ ಇರುತ್ತೆ ಅಂತ ಚೆಕ್ ಮಾಡೋಣ ಒಂದು ಕ್ರಾಸ್ ಏನಂದ್ರೆ ಕ್ರಾಸ್ ವೆರಿಫಿಕೇಶನ್ ಅಂತೀವಲ್ಲ ತಾಳೆ ನೋಡ್ತೀವಲ್ಲ ನೋಡೋಣ ಅಂತ ಅಂದ್ರೆ ಸ್ಮಾಲ್ ಲೆಟರ್ a 13 is equal to ಕ್ಯಾಪಿಟಲ್ ಲೆಟರ್ a 13 ಅಂತ ಅಂದ್ರೆ ಎರಡರದ್ದು 13 ನೇ ಪದ ಸಮ ಏ ಇದುನೇ ಬರ್ತೀಯಾ a plus 12 d is equal to ಇದು ಕ್ಯಾಪಿಟಲ್ ಲೆಟರ್ ಏ ಬರಬೇಕು ಇಲ್ಲಿ ಕ್ಯಾಪಿಟಲ್ ಲೆಟರ್ a plus 12 d ಇಲ್ಲಿ a ಅಂತಂದ್ರೆ 63 ಒಂದು 63 plus 12 d ಅಂತಂದ್ರೆ 2 ಇಲ್ಲಿ a ಅಂತಂದ್ರೆ 3 ಹಾ plus 12 d ಅಂತಂದ್ರೆ 7 63 plus 24 is equal to 3 plus 12 ಒಳ್ಳೆ 84 87 87 ಬರುತ್ತೆ ಡೈರೆಕ್ಟ್ 84 12 ಒಳ್ಳೆ 84 87 is equal to
अंद्रे समायत समय एन पद समाप हदिमूर समय नागवेणी हदिमूर नागवेणी नागलोक महाकन्या नागवेणी जय वा हदिनारने प्रश्ने प्रश्ने बंदु मूरने पद हदिनारु एरने पदवु ऐदने पदक्किंत हन्नेरडु हेच्चादरे समांतर श्रेणियन्नु कंडुहिडियिरि अंत हेळ्तारे दत्त अवरु एनु कोट्टिर्तारल्ल अदन्न बरकोंत होगबेकु अष्टे नावु मत्ते एनु इल्ल इल्लि गणित बहळ सुलभवाद बहळ ईजी मैथमेटिक्स अंतंद्रे ಹಾಗಾಗಿ ನಾವೇನ್ ಮಾಡಬೇಕು ದತ್ತ ಏನು ಕೊಟ್ಟಿದಾರಲ್ಲ ಅದನ್ನ ಹೆಂಗದ ಹೆಂಗ ಬರ್ಕೋಂತ ಹೋಗಬೇಕು ಪ್ರಶ್ನೆ ಏನದಲ್ಲ ಓದ್ಕೊಂತ ಉತ್ತರದ ಜೊತೆಗೆ ನಾವು ಹೋಗಬೇಕು ಉತ್ತರ ಅನ್ನೋದು ಏನದು ಉತ್ತರ ಅನ್ನೋದು ಒಂದು ದೊಡ್ಡ ಗಂಗಾ ನದಿ ಇದೆ ಅದರ ಜೊತೆಗೆ ಹರ್ಕೊಂತ ಹೋಗಬೇಕು ದಂಡಿ ಹೆಚ್ಚಕ್ಕೆ ಗಂಗಾ ಮಾತೆ ಹೌದಿಲ್ಲ ಉತ್ತರ ಸಿಗ್ತದೋ ಸಿಗಲ್ಲೋ ಗೊತ್ತೇ ಒಟ್ಟು ಹರ್ಕೊಂತ ಹೋಗಬೇಕು ನಾವು ಈಗ ಹರ್ಕೊಂತ ಹೋಗೋಣ ಹಾ ದತ್ತ ಏನು ಕೊಟ್ಟಿದಾರ ಮಕ್ಕಳಲ್ಲಿ ದತ್ತ ಮೂರನೇ ಪದ ಕೊಟ್ಟಿದ್ದಾರೆ ಮೂರನೇ ಪದ ಅಂತ ನಿಮಗೆ ಗೊತ್ತಿದೆ ಮೂರನೇ ಪದ ಅಂತಂದ್ರೆ a3 is equal to 16 a3 is equal to 16 ಇದನ್ನ ಹೆಂಗ್ ಬಿಡಿಸಿ ಬರಿಬಹುದು a + 2d is equal to 16 ಸಮೀಕರಣ 1 ಮುಂದೆ 7ನೇ ಪದ 7ನೇ ಪದ ಹೆಂಗ್ ಬರ್ತೀರಿ a7 7ನೇ ಪದವು 5ನೇ ಪದಕ್ಕಿಂತ a 5ಕ್ಕಿಂತ 12 ಹೆಚ್ಚು ಹೆಚ್ಚು ಅಂದ್ರೆ ಪ್ಲಸ್ ಏಳನೇ ಪದವು ಐದನೇ ಪದಕ್ಕಿಂತ 12 ಹೆಚ್ಚು ಹೆಚ್ಚು ಅಂತಂದ್ರೆ 12 ಪ್ಲಸ್ a7 is equal to a5 plus 12 a7 ಅನ್ನು ಹೆಂಗ್ ಬರ್ತೀಯಾ ಮಗು a plus 6d is equal to a plus 4d plus 12 ಈ ಕಡೆ ತಗೊಂಡ್ರೆ ಅಂತ ಪ್ಲಸ್ a ಈ ಕಡೆ ಬಂದಾಗ ಮೈನಸ್ ಪ್ಲಸ್ 4d ಈ ಕಡೆ ಬಂದಾಗ ಮೈನಸ್ a plus 6d minus a minus 4d is equal to 100 minus a plus a cancel rd minus 4d chapdi ಎಷ್ಟು ಬರುತ್ತೆ ಆನ್ಸರ್ 2d is equal to 12 ಗುಣಾಕಾರ 12 ಇದ್ರೆ ಒಂದು ಏನಾಗ್ತದೆ ರೀ ಭಾಗಾಕಾರ d is equal to 12 ಭಾಗಾಕಾರ 2 ಬಂದಲ 2 6ಲ d is equal to ಎಷ್ಟು ಬಂತು ರೀ 6 ಗಂಟೆಗೆ ಚಾಪಡಿ ಬೇಕಂತ d is equal to 6 ಬಂತು ಇದನ್ನ ಸಮೀಕರಣ 1 ರೊಳಗ ಹಾಕಣ ಅಂತ ಈಗ ಆಗೇನ್ ಸಿಗ್ತ ನಮಗೆ ಚಹಾ ಪುಡಿ ಸಿಗ್ತದೆ ಸೋಸಬೇಕಲ್ಲ ಈಗ ಹಾ ಓಕೆ ಚಹಾ ಮಾಡ್ಲಿ ಒಮ್ಮೆ ಡೈರೆಕ್ಟ್ ಕುಡಿಬಾರದು ಈಗ ಚಹಾವನ್ನು ಸೋಸಬೇಕು ಅಂತಂದ್ರೆ ಸಮೀಕರಣ 1 ರಲ್ಲಿ d ನ ಬೆಲೆಯನ್ನು ಆದೇಶಿಸಿದಾಗ ಅಂದ್ರೆ a + 2d = 16 ಅಲ್ಲ a + 2d = 16 ಸಮೀಕರಣ 1 ಸಮೀಕರಣ 1 ರಲ್ಲಿ d = 6 ಆದೇಶಿಸಿದಾಗ a plus 2d is equal to 16 a plus 2d is equal to 16 a plus 2 12 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 is equal to 16 a is equal to 4 समांतर श्रेणियु समांतर श्रेणियु हेंग बरीती समांतर श्रेणी ए कॉमा ए प्लस डी कॉमा ए प्लस टू डी कॉमा ए प्लस थ्री डी डॉट 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 बरीबोद ऐन बल एस्टो नाकु कॉमा नाकु प्लस डी नले आर कॉमा नाकु प्लस एर गुंडले आर कॉमा नाकु प्लस मूर गुंडले आर डॉट डॉट ನಾಲ್ಕು ಹೆಂಗದ ಅಂತ ಬರಿ 6 4 10 10 6 16 16 6 22 ಡಾಟ್ ಡಾಟ್ ಅಂದ್ರೆ 4 10 16 22 ಡಾಟ್ 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 ಇದು ಸಮಾಂತರ ಶ್ರೇಣಿ ಆಗಿದೆ ಅಂತ ನಾವು ಬರೀಬಹುದು ಬರ್ಕೋ 11ನೇ ಪ್ರಶ್ನೆ ಪ್ರಶ್ನೆ ಬಂದ್ಬಿಟ್ಟು ಸಮಾಂತರ ಶ್ರೇಣಿ 3 8 13 डॉट 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 253 इधर कोने इंदा आरंभिसी 20ने पदवन्नु कंडुहिडियिरि कोने इंदा 20ने पद अंतंद्रे सूत्र एनु बर्तदे ओंदु सेपरेट सूत्र बसिदे निमगे कोने इंदा एनने पद इज इक्वल टू कोने इंदा एनने पद इक्वल टू कोनेय पद
ಕೊನೆಯ ಪದ ಮೈನಸ್ ಎನ್ ಮೈನಸ್ ಒನ್ ಇಂಟು ಡಿ ಸರಿಯಾ ಕೊನೆಯ ಪದ ಅಂತಂದ್ರೆ ಎ ಎನ್ ಹೌದಿಲ್ರಿ ಎ ಎನ್ ಮೈನಸ್ ಎನ್ ಮೈನಸ್ ಒನ್ ಇಂಟು ಡಿ ಎನ್ ಅಂತಂದ್ರೆ ಇಲ್ಲಿ ಪಟ್ಟಂತ ಎನ್ ಅರ್ಥ ಆಗ್ತದ್ಯಾ ಅದಕ್ಕಾಗಿ ನಾನು ಕೊನೆಯ ಪದ ಮೈನಸ್ ಎನ್ ಮೈನಸ್ ಒನ್ ಇಂಟು ಡಿ ಅಂತ ಬರೆದಿದ್ದೀನಿ ಅಂದ್ರೆ ಬೇಕಾದಂತಹ ಪದ an minus n minus 1 into d ಅಂತ ನಾವು ತಗೊಂಡಿವಿ ಇಲ್ಲಿ n e n ಬೇರೆ e n ಬೇರೆ ಹಾಗಾಗಿ ಈ n ಅಂತಕಂತ ಬೇಕಾದ ಒಂದು ನಾವು ಕ್ಯಾಲ್ಕುಲೇಟರ್ ಬಳಣ ಅಂತ ಅದು ಓಕೆ an ಕೊನೆಯ ಪದವನ್ನು l ಅಂತ ಬಂದ್ಬಿಡ್ತೀವಿ ಮತ್ತೆ ಹೌದಿಲ್ಲ l ಅಂತಂದ್ರೆ ಲಾಸ್ಟ್ ಒಂದು l minus n minus 1 into d ಕೊನೆಯ ಪದ an ಅಲ್ಲ l ಎರಡು ಒಂದೇ ಬಟ್ an ಅಂತ ಯಾಕೆ ಬರಲಿಲ್ಲ ಅದು ಕನ್ಫ್ಯೂಸ್ ಆಗಬಾರದು ಅಂತ ಹೇಳಿಕೆ n ಇಲ್ಲೂ ಬರ್ತದೆ n ಇಲ್ಲೂ ಬರ್ತದೆ ಅಂತ ಹೇಳಿಕೆ ಇಲ್ಲಿ l ಅಂತಂದ್ರೆ ಕೊನೆಯ ಪದ n ಅಂತಂದ್ರೆ ಕೊನೆಯಿಂದ ಎಷ್ಟನೇ ಪದ ಅಂತ ಕೊಟ್ಟಿರ್ತಾರಲ್ಲ ಅದು ಅರ್ಥತಾ ಇಲ್ಲಿ n ಅಂದ್ರೆ ಏನು ತೋರ್ತೀನಿ ನಾನು ಕೊನೆಯಿಂದ ಎಷ್ಟನೇ ಪದ 20ನೇ ಪದ ದತ್ತ ಸಮಾಂತರ ಶ್ರೇಣಿಯಲ್ಲಿ a is equal to ಎಷ್ಟು 3 सामान्य व्यत्यास d is equal to a2 minus a1 n2 minus 3 d न बेलेश मकड़े 5 an अथवा l ಕೊನೆಯ ಪದ l is equal to ಬರ್ತಿದಪ್ಪ 253 an ಬರೆದ್ರು ನಡೆಯುತ್ತೆ ನೆಕ್ಸ್ಟ್ n is equal to ಇಲ್ಲಿ ಏನು ಕೊಟ್ಟಿದ್ದಾರೆ 20 ಕೊನೆಯಿಂದ 20ನೇ ಪದ n is equal to ಏನಪ್ಪ ಕೊನೆಯಿಂದ 20ನೇ पद एन इज ईक्वल टू को इपत् पद इज ईक्वल टू प्रश्नार्थक चिन्ह नमगे तिळिदंते पद इज ईक्वल टू को पद माइनस एन माइनस वन इंटू डी को पद ऐन मकड़े एरड नूर ईवूर माइनस एन अरे इपत् माइनस वन इंटू डी डी कोटिबल This is equal to 253 minus 19 into 5. 253 minus 19 ಇದೆ 95. This is equal to ಎಷ್ಟು ಬರ್ತಪ್ಪ 200 158 ಅಂತ 158 ಬರಬಹುದು ಅಂತ ನನ್ನ ವಿಚಾರ. ಹೌದಲ್ರಿ? ಸರ್ ಹೆಂಗ್ ಮಾಡಿದ್ರಿ ಅಷ್ಟು ಫಾಸ್ಟ್? ಇದರಲ್ಲಿ 5 ಕೂಡಿಸ್ರಿ, ಇದರಲ್ಲಿ 5 ಕೂಡಿಸ್ರಿ. ಇದು 5 ಕೂಡಿಸಿದ್ರೆ 100 ಆಗ್ತದೆ, ಇದು 5 ಕೂಡಿಸಿದ್ರೆ 258 ಆಗ್ತದೆ. 258 ರಲ್ಲಿ 100 ತೆಗೆದ್ರೆ 158 ಮಜಾ ಆಗಲ್ಲ ಅಲ್ಲ ಮಜಾನೇ ಇತ್ತು 18ನೇ ಪ್ರಶ್ನೆ ಒಂದು ಸಮಾಂತರ ಶ್ರೇಣಿಯ 4ನೇ ಮತ್ತು 8ನೇ ಪದಗಳ ಮೊತ್ತ 24 ಮತ್ತು 6ನೇ ಮತ್ತು 10ನೇ ಪದಗಳ ಮೊತ್ತ 44 ಹಾಗಾದರೆ ಈ ಸಮಾಂತರ ಶ್ರೇಣಿಯ ಮೊದಲ 3 ಪದಗಳನ್ನು ಕಂಡುಹಿಡಿಯಿರಿ ಅಂತ ದತ್ತ ಏನೇನು ಕೊಟ್ಟಿದ್ದಾರೆ ನೋಡಿ ದತ್ತ ಸಿಂಪಲ್ ಇದೆ ಹೌದಿಲ್ಲ ಮಕ್ಕಳೇ सिंपल ಏನು ದತ್ತ ಸಿಂಪಲ್ ಇದೆ ಇಲ್ಲಿ ಎರಡು ಪದಗಳು ಕೊಟ್ಟಿದ್ದಾರೆ ಯಾವ ಪದಗಳು ನೋಡಿ 4ನೇ ಮತ್ತು 8ನೇ ಪದಗಳ ಮೊತ್ತ 4ನೇ ಪದ ಅಂದ್ರೆ ಏನು 4 ಬರೀರಿ 8ನೇ ಪದ ಅಂದ್ರೆ ಏ 8 ಬರೀರಿ ಮೊತ್ತ ಅಂದ್ರೆ ಪ್ಲಸ್ ಹಾಕ್ರಿ ಈಕ್ವಲ್ ಟು ಅಂತಂದ್ರೆ 24 ಬರೀರಿ ಸರಿಯಾ ಅದೇ ರೀತಿಯಾಗಿ ಮತ್ತು ಇಲ್ಲಂತ ನಾನು ಕೆಲಸ ಮಾಡಲ್ಲ ಅಂತ ಇದನ್ನ ಬಿಡಿಸ್ತೀನಿ ನಾನು ಬಿಡಿಸ್ಲಾ ಏ 4 ನೇ ಹೆಂಗ್ ಬರೀತಿರಪ್ಪ a plus 3d plus a plus 7d is equal to 24 a plus a 2d plus 10d is equal to ಎಷ್ಟು 24 ಸರಿಯಾ ಸಮೀಕರಣ 1 ಅದೇ ರೀತಿಯಾಗಿ 6ನೇ ಮತ್ತು 10ನೇ ಪದಗಳ ಮೊತ್ತ ಎಷ್ಟು ಮಕ್ಕಳೇ 44 6ನೇ ಪದವನ್ನ ಹೆಂಗ್ ಬರೀತೀಯ a plus 5d a plus 9d is equal to 44 2a plus 9 plus 5 ಎಷ್ಟುಪ್ಪ 14 is equal to 44 ಸಮೀಕರಣ 2 ಸಮೀಕರಣ 2 minus 1 ರಿಂದ 2 ಒಳಗೆ ಏನು ಮಾಡಬೇಕು ಅಂತ 1 ಅನ್ನು ಮೈನಸ್ ಮಾಡಬೇಕಂತ ಅವಾಗ ಏನು ಸಿಗುತ್ತೆ ನೋಡಿ ಸಮೀಕರಣ 2 ಬದಲು ಬರೋಣ ಅಂತ 2a plus 14d is equal to 44 ಇದು ಸಮೀಕರಣ 2 ಅದೇ ರೀತಿಯಾಗಿ 2a + 10d = 24 ಸರಿನಾ
ಹಾಗಿದ್ದಾಗಿ ಸಮೀಕರಣ ಎರಡರಲ್ಲಿ ಒಂದನ್ನು ಮೈನಸ್ ಮಾಡಬೇಕಂತಂದ್ರೆ ಚಿಹ್ನೆಗಳನ್ನು ಏನ್ ಮಾಡಬೇಕು ನಾವು ಬದಲಾಯಿಸಬೇಕು. ಪ್ಲಸ್ ಎ ಮೈನಸ್ ಎ ಎರಡು ಎ ಎರಡು ಎ ಕ್ಯಾನ್ಸಲ್ ಆಗ್ತದೆ. ಹದಿನಾಲ್ಕು ಡಿ ಒಳಗೆ ಹತ್ತು ಡಿ ಹೋದ್ರೆ ನಾಲ್ಕು ಡಿ, ನಲವತ್ನಾಲ್ಕಲ್ಲಿ ಇಪ್ಪತ್ನಾಲ್ಕು ಹೋದ್ರೆ ಇಪ್ಪತ್ತು, ಗುಣಾಕಾರ ನಾಲ್ಕು ಬಂದಾಗ ಭಾಗಾಕಾರ ಇಪ್ಪತ್ತು ಭಾಗಾಕಾರ ನಾಲ್ಕು, ನಾಲ್ಕು ಒಂದಲೇ ನಾಲ್ಕು ಐದಲೇ ಇಪ್ಪತ್ತು. ಡಿ ಇಸ್ ಈಕ್ವಲ್ ಟು ಎಷ್ಟು ಮಕ್ಕಳೇ ಐದು. ಇದನ್ನ ಸಮೀಕರಣ ಒಂದರಲ್ಲಿ ಆದೇಶಿಸಿದಾಗ ಸಮೀಕರಣ ಒಂದರಲ್ಲಿ ಡಿ ಇಸ್ ಈಕ್ವಲ್ ಟು ಐದು ಆದೇಶಿಸಿದಾಗ ಅವಾಗ ಎರಡು ಎ ಪ್ಲಸ್ ಹತ್ತು ಡಿ ಇಸ್ ಈಕ್ವಲ್ ಟು ಎಷ್ಟು ಬದ್ರಿ ಇಪ್ಪತ್ನಾಲ್ಕು. ಎರಡು ಎ ಪ್ಲಸ್ ಹತ್ತು ಗುಂಡ್ಲೆ ಐದು ಐವತ್ತು ಇಸ್ ಈಕ್ವಲ್ ಟು ಇಪ್ಪತ್ನಾಲ್ಕು. ಎರಡು ಎ ಇಸ್ ಈಕ್ವಲ್ ಟು ಪ್ಲಸ್ ಐವತ್ತು ಈಗ ಬಂದಾಗ ಮೈನಸ್ ಇಪ್ಪತ್ನಾಲ್ಕು ಮೈನಸ್ ಐವತ್ತು. ಎರಡು ಎ ಇಸ್ ಈಕ್ವಲ್ ಟು ಮೈನಸ್ ಇಪ್ಪತ್ತಾರು, ದೊಡ್ಡ ಅಂಕಿ ಚಿಹ್ನೆ ಮೈನಸ್ ಇದೆ. ಗುಣಾಕಾರ ಎರಡು ಈಗ ಬಂದಾಗ ಭಾಗಾಕಾರ ಎ ಇಸ್ ಈಕ್ವಲ್ ಟು ಮೈನಸ್ ಇಪ್ಪತ್ತಾರು ಭಾಗಲೇ ಎರಡು, ಎರಡು ಒಂದೇ ಎರಡು ಹದಿಮೂರಲೆ ಇಸ್ ಈಕ್ವಲ್ ಟು ಮೈನಸ್ ಹದಿಮೂರು. ಆದ್ದರಿಂದ ಡಿ ಇಸ್ ಈಕ್ವಲ್ ಟು ಎಷ್ಟು ಬಂತು ಮಕ್ಕಳೇ ಐದು ಮತ್ತು ಎ ಇಸ್ ಈಕ್ವಲ್ ಟು ಮೈನಸ್ ಹದಿಮೂರು. ಆದ್ದರಿಂದ ಈ ಸಮಾಂತರ ಶ್ರೇಣಿಯ ಮೊದಲ ಮೂರು ಪದಗಳು ಯಾವ್ಯಾವ ರೀ ಎ ಎ ಪ್ಲಸ್ ಡಿ ಎ ಪ್ಲಸ್ ಟೂ ಡಿ ಎ ಅಂತಂದ್ರೆ ಮೈನಸ್ ಹದಿಮೂರು ಮೈನಸ್ ಹದಿಮೂರು ಪ್ಲಸ್ ಐದು ಮೈನಸ್ ಹದಿಮೂರು ಪ್ಲಸ್ ಎರಡು ಗುಂಡ್ಲೆ ಐದು ಮೈನಸ್ ಹದಿಮೂರು ಮೈನಸ್ ಹದಿಮೂರು ಆಮೇಲೆ ಮೈನಸ್ ಎಂಟು ಆಮೇಲೆ ಮೈನಸ್ ಮೂರು ಬಂದ್ಬಿಡ್ತದೆ ಅದರಲ್ಲಿ ಹತ್ತು ಮೈನಸ್. ಆದ್ದರಿಂದ ಇವು ಸಮಾಂತರ ಶ್ರೇಣಿಯ ಮೊದಲ ಮೂರು ಪದಗಳತ್ರ. ಹತ್ತೊಂಬತ್ತನೇ ಪ್ರಶ್ನೆ, ವಾರ್ಷಿಕ ಸಂಬಳ ರೂಪಾಯಿ 5000 ಮತ್ತು ಪ್ರತಿ ವರ್ಷಕ್ಕೆ ಹೆಚ್ಚುವರಿ ಭತ್ತೆ ರೂಪಾಯಿ 200 ಇರುವ ಕೆಲಸಕ್ಕೆ ಸುಬ್ಬರಾವ್ ಅವರು 1995 ಸೇರಿದರು. ಯಾವ ವರ್ಷದಲ್ಲಿ ಅವರ ಸಂಬಳ ರೂಪಾಯಿ 7000 ಆಗುತ್ತದೆ? ಅಂದ್ರೆ ವರ್ಷವೂ ಕೂಡ ಅವರ ಸಂಬಳ ಏನಾಗ್ತಾ ಇದೆ, ಹೆಚ್ಚಾಗ್ತಾ ಇದೆ. ಮೊದಲನೇ ವರ್ಷದ ಸಂಬಳ ಅಥವಾ ಅವರ ಸಂಬಳ ಹೆಚ್ಚಾಗುವ ರೀತಿ ಸಮಾಂತರ ಶ್ರೇಣಿಯಲ್ಲಿ ಇದೆ. ಹೌದಾ? ಅವರ ಸಂಬಳ ಹೆಚ್ಚಾಗುವ ರೀತಿ ಅವರ ಅಂತಂದ್ರ ಸುಬ್ಬರಾವ್ ಅವರ, ಸುಬ್ಬರಾವ್ ಅವರ ಸಂಬಳ ಹೆಚ್ಚಳವು ಸಮಾಂತರ ಶ್ರೇಣಿಯಲ್ಲಿದೆ. ಸಮಾಂತರ ಶ್ರೇಣಿಯಲ್ಲಿ ಇದೆ, ಸರಿಯಾ? ಓಕೆ. ಆದ್ದರಿಂದ ಮೊದಲನೇ ವರ್ಷದ ಸಂಬಳ ಎ ಇಸ್ ಈಕ್ವಲ್ ಟು ಎಷ್ಟು ಮಕ್ಕಳೇ ರೂಪಾಯಿ 5000. ಎ ಅಂತಂದ್ರೆ ಮೊದಲನೇ ಪದ ಸಮಾಂತರ ಶ್ರೇಣಿ ಅಂತ ಹೇಳ್ಬಿಟ್ಟಿದ್ದೇವೆ ಆಲ್ರೆಡಿ. ನಂತರ ಹೆಚ್ಚುವರಿ ಭತ್ತೆ ಪ್ರತಿ ವರ್ಷದ ಹೆಚ್ಚುವರಿ ಭತ್ತೆ, ಹೆಚ್ಚುವರಿ ಭತ್ತೆ ಅಂತಂದ್ರೆ ಅದು ಪ್ರತಿ ವರ್ಷ ಏನಾಗ್ತದೆ ಕಾನ್ಸ್ಟಂಟ್ ಆಗಿದೆ ಅಂದ್ರೆ ಸ್ಥಿರವಾಗಿದೆ. ಹೆಚ್ಚುವರಿ ಭತ್ತೆ ಏನಾಗಿದೆ ಅದು ಸ್ಥಿರವಾಗಿದೆ. ಆದ್ದರಿಂದ ಇದನ್ನೇ ಕೃತಿಯ ಡಿ ಇಸ್ ಈಕ್ವಲ್ ಟು ಎಷ್ಟು ಅಂತೀರಪ್ಪ 200 ಡಿ ಆಯ್ತು. ಯಾವ ವರ್ಷದಲ್ಲಿ ಅಂತಂದ್ರೆ ಎನ್ ಈಕ್ವಲ್ ಟು ಪ್ರಶ್ನಾರ್ಥಕ ಚಿಹ್ನೆ, ಹೌದಲ್ರಿ? ವರ್ಷಗಳ ಸಂಖ್ಯೆ ಏನು ವರ್ಷಗಳ ಸಂಖ್ಯೆ ಬ್ರಾಕೆಟ್ ಎನ್ ಇಸ್ ಈಕ್ವಲ್ ಟು ಏನ್ ಬರ್ತೀಯಪ್ಪ ಕ್ವಶನ್ ಮಾರ್ಕ್. ಯಾವ ವರ್ಷಗಳ ಸಂಖ್ಯೆ ಏನಿದೆ ವರ್ಷಗಳ ಸಂಖ್ಯೆ ಅಂತಂದ್ರೆ 7000 ರೂಪಾಯಿ ಸಂಬಳವಾಗಲು ತೆಗೆದುಕೊಳ್ಳುವ ವರ್ಷಗಳ ಸಂಖ್ಯೆ, ಹೌದಲ್ರಿ? 7000 ರೂಪಾಯಿ ಸಂಬಳ ಆಗಲು ತೆಗೆದುಕೊಳ್ಳುವ
ವರ್ಷಗಳ ಸಂಖ್ಯೆ n is equal to ಪ್ರಶ್ನಾರ್ಥಕ ಚಿಹ್ನೆ ಹೌದಾ ಕೊನೆಯ ವರ್ಷದ ಸಂಬಳ ಎಷ್ಟು ಕೊನೆಯ ವರ್ಷದ ಸಂಬಳ an is equal to ಎಷ್ಟು ಅಂದ್ರೆ 7000 ರೂಪಾಯಿ ಸರಿಯಾ ಕೊನೆಯ ವರ್ಷದ ಸಂಬಳ an ಅಂತ ತಗೊಂಡೆ ಈಗ ನಾವೇನ್ ಕಂಡುಹಿಡಿಯಬೇಕು n ಕಂಡುಹಿಡಿಯಬೇಕು ವರ್ಷಗಳ ಸಂಖ್ಯೆ ಕಂಡುಹಿಡಿಯಬೇಕು ಹೌದಿಲ್ಲ n ಕಂಡುಹಿಡಿಯಬೇಕು ಅಂತಂದ್ರೆ an ನ ಸೂತ್ರ ಹಾಕಣ ಅಂತ್ರಿ an ನ ಸೂತ್ರ ಹಾಕ್ರಿ ನಮಗೆ ತಿಳಿದಂತೆ an is equal to a plus in bracket n minus 1 into d 7000 equal to a ನ ಬೆಲೆ 5000 plus n minus plus ಅಲ್ಲ ಸಾರಿ n minus plus ಬರ್ತದಲ್ಲ 5000 in bracket n minus 1 into d ನ ಬೆಲೆ ಎಷ್ಟು 200 प्लस 5000 ಎಡಭಾಗಕ್ಕೆ ಬಂದಾಗ 7000 ಮೈನಸ್ 5000 ಆಗುತ್ತದೆ ಹವಾಮಾನ ವರದಿ ಸಲ್ಲಿಸುತ್ತಿರುವವರು ಧ್ವನಿ ತರಗತಿ ಸರಿಯಾ 7000 ದಲ್ಲಿ 5000 ರೂಪಾಯಿ ಮಾರಾಟವಾದರೆ 2000 ರೂಪಾಯಿ ಉಳಿಯುತ್ತವೆ n ನಲ್ಲಿ ಮೈನಸ್ 1 ಅಂತ ಬರೆದು ಬ್ರಾಕೆಟ್ ಹಾಕಬೇಕು ಗುಣಾಕಾರ 200 ಇದ್ದಿದ್ದು ಎಡಭಾಗಕ್ಕೆ ಬಂದು ಭಾಗಾಕಾರವಾಗಿದೆ ಹಾಗಾಗಿ 2000 ಕ್ಕೆ 2000 ಕ್ಕೆ ಏನು ಮಾಡಬೇಕು ಈಗ ನಾವು 200 ಅಂತ ಭಾಗಿಸಬೇಕು ಒಂದು ಸೊನ್ನೆಗೆ ಒಂದು ಸೊನ್ನೆ ಒಂದು ಸೊನ್ನೆಗೆ ಒಂದು ಸೊನ್ನೆ ಡಿಕ್ಕಿ ಹೊಡೆದು ಮಾಯವಾಗಿದೆ 2 1 ರಲ್ಲಿ 2 10 ಲೇ ಅಂತ ನಾವು ಏನು ಮಾಡಬಹುದು ಅದನ್ನ ಛೇದ ಹೊಡೆಯಬಹುದು ನಂತರ ಬರುವುದು 10 is equal to n minus 1 ಅಂತ ಮೈನಸ್ 1 ಎಡಭಾಗಕ್ಕೆ ಓಡಿ ಬಂದು 10 ರ ಜೊತೆಗೆ ಮಿಲನಗೊಂಡು 11 ಆಗುತ್ತದೆ ಆದ್ದರಿಂದ n is equal to ಎಷ್ಟು ಬಂತು ಮಕ್ಕಳೇ 11 ಬಂತು ಅಂದ್ರೆ ಸುಬ್ಬರಾವ್ ಅವರು 7000 ರೂಪಾಯಿ ಸಂಬಳ ತೆಗೆದುಕೊಳ್ಳಲು ಎಷ್ಟು ವರ್ಷಗಳು ಬೇಕು 11 ವರ್ಷಗಳು ಬೇಕು ಸುಬ್ಬರಾವ್ ಅವರ ಆರಂಭಿಕ ವರ್ಷ ಯಾವುದು ಸುಬ್ಬರಾವ್ ಅವರ ಆರಂಭಿಕ ವರ್ಷ ಆರಂಭಿಕ ವರ್ಷ ಇಸ್ ಈಕ್ವಲ್ ಟು ಯಾವುದು ಇದೆ ಎಷ್ಟನೇ ವರ್ಷ 1995 ಆಮೇಲೆ 5 7000 ರೂಪಾಯಿ 7000 ರೂಪಾಯಿ ಸಂಬಳ ಪಡೆಯುವ ವರ್ಷ 7000 ರೂಪಾಯಿ ಸಂಬಳ ಪಡೆಯುವ ವರ್ಷ ಎಷ್ಟು ವರ್ಷಗಳನ್ನು ಕೂಡಿಸಬೇಕು 1995 ರಲ್ಲಿ 11 ವರ್ಷಗಳನ್ನು ಸೇರಿಸಿದಾಗ 2006 ಅಂತ ಬರುತ್ತದೆ ಅಂದ್ರೆ 2006 ನೇ ವರ್ಷದಲ್ಲಿ ಅವರ ಸಂಬಳ ಎಷ್ಟು ಇರುತ್ತದೆ ಮಕ್ಕಳೇ 7000 ಇರುತ್ತದೆ 20ನೇ ಪ್ರಶ್ನೆ ಅತಿ ಉತ್ತಮವಾದಂತ ಪ್ರಶ್ನೆ ಇದು ಪ್ರಶ್ನೆ ಬಂದ್ಬಿಟ್ಟು ರಾಮಕಲಿ ಅಂತಕಂತ ಒಬ್ಬ ಹುಡುಗಿ ಅವಳು ಏನು ಮಾಡ್ತಾ ಇದ್ದಾಳೆ ಅಂತಂದ್ರೆ ಉಳಿತಾಯ ಮಾಡ್ತಾ ಇದ್ದಾಳೆ ಅವಳ ಉಳಿತಾಯದ ಹಣ ಯಾವ ತರ ಇದೆ ಅಂತಂದ್ರೆ ಮೊದಲನೇ ಒಂದು ವಾರದಲ್ಲಿ ಅವಳ ಉಳಿತಾಯ 5 ರೂಪಾಯಿ ಆಗ್ತದೆ ನಂತರದ ವಾರಗಳಲ್ಲಿ ಉಳಿತಾಯ ಹೆಚ್ಚಿಗೆ ಮಾಡ್ಕೊಂತ ಹೋಗ್ತಾಳೆ ನಿಮ್ಮನ್ನು ಕುರಿಕುರಿ ತಿನ್ನಂಗಿಲ್ಲ ಸರಿಯಾ ಅವಳು ಎಷ್ಟು ಉಳಿತಾಯ ಮಾಡ್ತಾ ಹೋಗ್ತಾಳೆ ಅಂತಂದ್ರೆ ಪ್ರತಿ ವಾರ ಅವಳ ಉಳಿತಾಯ 1.75 ಪೈಸೆ ಹೆಚ್ಚಾಗ್ತಾ 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 ಹೋಗ್ತದೆ ಯಾವ ವಾರದಲ್ಲಿ ಅಥವಾ ಎಷ್ಟು ವಾರಗಳಲ್ಲಿ ಅವಳ ಉಳಿತಾಯದ ಹಣ 20.75 ರೂಪಾಯಿ ಆಗ್ತದೆ ಅಂತ ನಾವು ಕಂಡುಹಿಡಿಯಬೇಕು ಅಂದ್ರೆ ಎಷ್ಟನೇ ವಾರ ಅಂತಂದ್ರೆ ಏನನ್ನ ಬೆಲೆಯನ್ನ ನಾವು ಕಂಡುಹಿಡಿಯಬೇಕು ಏನನ್ನ ಬೆಲೆಯನ್ನ ಕಂಡುಹಿಡಿಯಬೇಕು ಸರಿನಾ ರಾಮಕಲಿಯ ಉಳಿತಾಯದ ಹಣ ಸಮಾಂತರ ಶ್ರೇಣಿಯಲ್ಲಿ ಇದೆ ಸರಿಯಾ ರಾಮಕಲಿಯ ಉಳಿತಾಯದ ಹಣ ಸಮಾಂತರ ಶ್ರೇಣಿಯಲ್ಲಿದೆ ಮೊದಲನೇ ವಾರದ ಉಳಿತಾಯ ಅಂತಂದ್ರೆ ಅದನ್ನ ಏನು ತಗೊಳ್ಳೋಣ a is equal to 5 ರೂಪಾಯಿ ನಂತರದ ವಾರಗಳಲ್ಲಿ ಎಷ್ಟು ರೂಪಾಯಿ ಹೆಚ್ಚಾಗುತ್ತ ಹೋಗುತ್ತದೆ 1.75 ರೂಪಾಯಿ ಹೆಚ್ಚಾಗುತ್ತಾ ಹೋಗುತ್ತದೆ ಹೌದಾ ಪ್ರತಿ ವಾರದ ಉಳಿತಾಯ ಸ್ಥಿರವಾಗಿದೆ ಆದ್ದರಿಂದ d is equal to ಏನು ಬರೆಯೋಣ ಮಕ್ಕಳೇ
डी इज इक्वल टू 1.75 रूपाय सरिया अदे रीतिया नावे उड़ाय हण उड़ाय हण उड़ाय हण उतने वारे वारे वारणा अंतर तप बर्दी नोड्री वारे उड़ाय हण वारे उड़ाय हण एन इज इक्वल टू एन इज इक्वल टू इपत् पॉइंट रूपायी एन इज इक्वल टू इपत् पॉइंट रूपायी वारख्य एन इज इक्वल टू प्रश्नार्थक चिन्ह नमगे तिळिदंते सूत्र गोत्तिदे एन सूत्रप एन इज इक्वल टू ए प्लस इन ब्राकेट एन माइनस वन इंटू डी एन अंतंद्रे एनने वारद उळिताय इपत् पॉइंट रूपाय इज इक्वल टू ए अंतंद्रे मोदलने वारद उळिताय प्लस एन माइनस वन इंटू डी अंतंद्रे पॉइंट प्लस मैनस इपत् पॉइंट मैनस इज इक्वल टू एन माइनस इंटू पॉइंट हद्द पॉइंट इज इक्वल टू एन माइनस इंटू पॉइंट इंटू इज डिवाइड भागकार हद्द पॉइंट भागकार पॉइंट इज इक्वल टू एन माइनस बिंदु एरडु संख्ये इदावे बिंदु एरडु संख्ये इदावे बिंदु बिंदु क्यान्सल आगुत्तदे अत्तेता 175 ಒಂದಲೇ 175 9ನೇ ಅಂತ ಬಂತು ಸರಿನಾ 9ಲೇ ಹೋಗ್ತದೆ ಹೋಗಲ್ಲ ಅದರಲ್ಲಿ ಹೋಗಲ್ಲ ನೋಡಬೇಕು 175 ಗುಣಲೇ 9 95 45 97 63 91 9 15 ಕರೆಕ್ಟ ಬಂದಿಲ್ಲ ಅಂದ್ರೆ ಇಲ್ಲಿ 9 ಬಂತು 9 ಇಸ್ ಈಕ್ವಲ್ ಟು ಏನು ಬಂತು n ಮೈನಸ್ 1 ಮೈನಸ್ 1 ಇಕಡೆ ಬಂದಾಗ प्लस एन इज इक्वल टू वंबत्तु प्लस एन इज इक्वल टू हत्तु अंद्रे हत्तने वारदल्ली अवळ उळिताय हण एष्टु इप्पत्तु पॉइंट अंद्रे ओंदने वारदल्ली ऐदु इरुत्तद एरडने वारदल्ली आरु पॉइंट एप्पत्तैदु इरुत्तद मूरने वारदल्ली एष्टु नोडु ಏಳು ಪಾಯಿಂಟ್ 8 ಪಾಯಿಂಟ್ 50 ಇರ್ತದ ನಾಲ್ಕನೇ ವಾರದಲ್ಲಿ ಎಷ್ಟು ನೋಡು 10 ಪಾಯಿಂಟ್ 25 ಇರ್ತದ ಹೀಗ ಮಾಡ್ಕೊಂತ ಹೋಗು ಅಂದ್ರೆ 1.75 ಕ್ಕೆ ಕೂಡಿಸ್ಕೊಂತ ಹೋಗು 1.75 1.75 ಕ್ಕೆ ಕೂಡಿಸ್ಕೊಂತ ಹೋಗು ಇದೆ ರೀತಿಯಾಗಿ ಎಷ್ಟನೇ ವಾರ ಅದು 10ನೇ ವಾರದಲ್ಲಿ ಅವಳ ಉಳಿತಾಯ ಹಣ ಎಷ್ಟು ಇರ್ತದ 20.75 ರೂಪಾಯಿ ಸರಿನಾ ಇದೆ ರೀತಿಯಾಗಿ ನಾವು ವಿಡಿಯೋನ ಮಾಡ್ತಾ ಹೋಗ್ತೀವಿ ನಿಮಗೆ ವಿಡಿಯೋ ಚೆನ್ನಾಗಿ ಅನ್ಸಿತಂದ್ರೆ ಏನು ಮಾಡಬೇಕು लाइक ಮಾಡಬೇಕು ಕಮೆಂಟ್ ಮಾಡಬೇಕು ಶೇರ್ ಮಾಡಬೇಕು ಸಬ್ಸ್ಕ್ರೈಬ್ ಮಾಡೋದು ಮರಿಬಾರದು ಧನ್ಯವಾದ।